ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಶ್ರೀ ಶನೇಶ್ವರ ದೇವಸ್ಥಾನ ಬೈಂದೂರು ಇದರ 50ನೇ ವರ್ಷ ಸುವರ್ಣ ಮಹೋತ್ಸವ. ಈ ಶಾರದೋತ್ಸವವನ್ನು ನಾವು ಮುಂದಿನ ದಿವಸಗಳಲ್ಲಿ ಬೈಂದೂರು ದಸರಾ ಅನ್ನುವಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೆ. ಅದಕ್ಕೆ ಪೂರಕವಾಗಿ 20ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಾವು ಶ್ರೀ ಶಾರದೆಯನ್ನು ಮೆರವಣಿಗೆಯಲ್ಲಿ ಪುರ ಮೆರವಣಿಗೆ ಮುಖಾಂತರ ಶನೇಶ್ವರ ದೇವಸ್ಥಾನಕ್ಕೆ ತರ್ತೇವೆ. ದೇವಸ್ಥಾನದಲ್ಲಿ ನಮ್ಮ ಈ ಸಲದ ದಸರಾವನ್ನು ಉದ್ಘಾಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿಕೊಂಡು 9:30 ಗಂಟೆಗೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಧಾರ್ಮಿಕ ಮುಂದಾಳು ಶ್ರೀ ಬಿ ಅಪ್ಪಣ್ಣ ಹೆಗಡೆಯವರು ಬೈಂದೂರು ದಸರಾವನ್ನು ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅದ ನಂತರ ಶಾರದೆಯ ಪ್ರತಿಷ್ಠೆ ಆಗಲಿಕ್ಕಿದೆ. ಮತ್ತು 3 ದಿನಗಳ ಕಾಲ ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ನಾಳೆ ಸಾಯಂಕಾಲ 6:30 ಗಂಟೆಗೆ ಉಡುಪಿ ಕಲಾಮಯ್ಯ ತಂಡದವರಿಂದ ಜನಪದ ಕಾರ್ಯಕ್ರಮ, ಅದು ಸಹ ಬಹಳ ಅದ್ಭುತವಾಗಿ ಮೂಡಿ ಬರಲಿಕ್ಕಿದೆ. 21ನೇ ತಾರೀಕಿಗೆ ಬೆಳಿಗ್ಗೆ ಸಾಮೂಹಿಕ ಚಂಡಿಕಾಯಾಗ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅನ್ನ ಸಂತರ್ಪಣೆಯನ್ನು ನಮ್ಮ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ ಕಿರುಕಿ ಬಾಬು ಪೂಜಾರಿ ಅವರು ಅದನ್ನು ಮಾಡಿಕೊಟ್ಟಿದ್ದಾರೆ. ಸಾಯಂಕಾಲದ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ವೈವಿಧ್ಯಮಯ ಸಂಗೀತ ಕಾರ್ಯಕ್ರಮ ಅದು ನಡೆಯಲಿಕ್ಕಿದೆ. ಅದರ ನಂತರ 22ನೇ ತಾರೀಕಿಗೆ ನಮ್ಮ 6:30 ಗಂಟೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಅತಿಥಿ ಯಕ್ಷಗಾನ ಕಲಾವಿದರಿಂದ ಯಕ್ಷೋತ್ಸವ, ಅಂದರೆ ಭಾಳ ದೊಡ್ಡ ರೀತಿಯ ಒಂದು ಯಕ್ಷೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಅನೇಕ ಒಳ್ಳೊಳ್ಳೆ ಕಲಾವಿದರು, ಬಳಕೂರು ಕೃಷ್ಣಯ್ಯಜಿ, ಚಿಟ್ಟಾಣಿಯವರು, ಅದೇ ರೀತಿ ರಮೇಶ್ ಭಂಡಾರಿ, ಅದೇ ರೀತಿಯಲ್ಲಿ ಒಳ್ಳೊಳ್ಳೆಯ ಭಾಗವತರು ಕಲಾವಿದರನ್ನು ಹೊಂದಿರತಕ್ಕಂಥ ಒಳ್ಳೆಯ ಯಕ್ಷಗಾನ ಪ್ರದರ್ಶನವನ್ನು ಮಾಡಲಿಕ್ಕಿದ್ದೇವೆ. ಆದ್ದರಿಂದ 23ನೇ ತಾರೀಕಿಗೆ ನಮ್ಮದು ಶಾರದೆಯನ್ನು ಪುರ ಮೆರವಣಿಗೆ ಮುಖಾಂತರ, ಅಂದರೆ ಈ ಸಲ ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಬೇರೆ ಬೇರೆ ತಾವು ಮೈಸೂರಿನಲ್ಲಿ ನೋಡ್ತೀರಿ, ಮಂಗಳೂರಿನಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಶನೇಶ್ವರನ ಏನು ಶಾರದೋತ್ಸವ ಈ ಪುರ ಮೆರವಣಿಗೆ ಅಂತಕ್ಕಂಥದ್ದು 6:30 ಗಂಟೆಗೆ ಶುರುವಾಗಿ ಸಾಧಾರಣ 12 ಗಂಟೆವರೆಗೆ ನಮ್ಮ ಬೈಂದೂರು ಪುರ ಇಲ್ಲಿಂದ ಬೈಂದೂರಿನಿಂದ ಹೊರಟು ಬಂಕೇಶ್ವರದವರೆಗೆ ಹೋಗಿ ಅಲ್ಲಿಂದ NH ಮಾರ್ಗವಾಗಿ ನಮ್ಮ KEB ಮುಖಾಂತರ, ನಮ್ಮ ಜೂನಿಯರ್ ಕಾಲೇಜ್ ಮುಖಾಂತರ ಎಡತರೆಯವರೆಗೆ ಹೋಗಿ ಅದರ ನಂತರ ಅದನ್ನು ನಮ್ಮ ಶಾರದೆಯನ್ನು ವಿಸರ್ಜಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಭಾಳ ದೊಡ್ಡ ರೀತಿಯಲ್ಲಿ ಬೈಂದೂರು ದಸರಾವನ್ನು ನಾವು ಮಾಡ್ತಾ ಇದ್ದೇವೆ. ಬೈಂದೂರು ದಸರಾ ಅನ್ನುವಂಥದ್ದು ಮುಂದಿನ ದಿವಸಗಳಲ್ಲಿ ಅದು ನಾಡಹಬ್ಬವಾಗಿ ಪರಿವರ್ತನೆ ಆಗಲಿಕ್ಕಿದೆ. ಆದ್ದರಿಂದ ಈ ನಾಡಹಬ್ಬಕ್ಕೆ ಬೈಂದೂರಿನ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಒಂದು ಬೈಂದೂರು ದಸರಾವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.